ಸಿರಿ ಮನೆಗೆ ಸ್ವಾಗತ ನಾನು ಶಾಪಿಂಗ್ ಹೋಗಿ ಬಂದ್ಮೇಲೆ ಏನೇನು ಶಾಪ್ ಮಾಡಿದೆ ಅಂತ ಹೇಳಿ ತೋರ್ಸಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಈಗ ನಾನು ಶಾಪಿಂಗ್ ಇಂದ ಏನೇನು ತಂದಿದ್ದೀನಿ ಅಂತ ಹೇಳಿ ನಿಮಗೆ ತೋರ್ಸೋಣ ಅಂತಾನೆ ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಏನೇನು ತೊಗೊಂಬಂದಿದ್ದೀನಿ ಅಂತ ನೋಡೋಣ ನಾನು ಫಸ್ಟು ನಿಮಗೆ ಈ ಒಂದು ಬಾಕ್ಸ್ನೇ ತೋರಿಸೋದು ಯಾಕಂತಂದ್ರೆ ಇದನ್ನ ತೆಗೆಯೋದಕ್ಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ರು ಅಲ್ವಾ ಅದಕ್ಕೋಸ್ಕರ ನಾನು ನಿಮಗೆ ಫಸ್ಟು ಈ ಒಂದು ಬಾಕ್ಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಫ್ಲಿಪ್ ಟೈಟ್ ಅಂತ ನೋಡಿ ಕಾಣಿಸ್ತಾ ಇದೆಯಾ ತುಂಬ ಚೆನ್ನಾಗಿದೆ ಮಾತ್ರ ಫ್ರೆಂಡ್ಸ್ ಇದು ನೋಡ್ಬೋದು ಹೀಗೆ ತೆಗಿತೀವಲ್ಲ ನಾವು ಇದನ್ನು ಈ ಕಡೆಗೂ ಕ್ಲೋಸ್ ಮಾಡ್ಕೋಬೋದು ಹೀಗೆ ತೆಗೆದು ಹೀಗೆ ಬೇಕಾದ್ರೂ ಕ್ಲೋಸ್ ಮಾಡ್ಬೋದು ಎರಡು ಕಡೆಗೂ ಹಾಕಿದ್ರು ಇದು ಕ್ಲೋಸ್ ಆಗುತ್ತೆ ಇದ್ರ ಅಮೌಂಟ್ ಬಂದು 329 ರೂಪಾಯಿ ಫ್ರೆಂಡ್ಸ್ ಇದು ಬಾಕ್ಸ್ ಬಂದು ಇದನ್ನು ನಾನು ಮಕ್ಕಳಿಗೆ ಬೂಸ್ಟ್ ಹಾರ್ಲಿಕ್ಸ್ ಏನಾದರೂ ಹಾಕೋದಕ್ಕೆ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಥವಾ ಡ್ರೈ ಫ್ರೂಟ್ಸ್ಗೂ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟೋರೇಜ್ ಕಂಟೈನರ್ ಅಂತ ಇದೆ ಇದು ಫ್ಲಿಪ್ ಟೈಟ್ ಅಂತ ಸ್ಟೋರೇಜ್ ಕಂಟೈನರ್ ಇದು ನೋಡಿದ್ರಲ್ಲ ಇದೇ ಬಾಕ್ಸ್ನ ಅಮ್ಮ ತೆಗೆಯೋದಕ್ಕೆ ತುಂಬ ಕಷ್ಟಪಟ್ಟಿದ್ದು ಅದಕ್ಕೋಸ್ಕರ ಫಸ್ಟು ನಾನು ವ್ಲಾಗ್ನ ಶುರು ಮಾಡ್ತೇನೆ ನಿಮಗೆ ಈ ಬಾಕ್ಸ್ನೇ ತೋರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಐಸ್ ಟ್ರೇ ತೊಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ನೋಡಿ ಐಸ್ ಟ್ರೇ ಫ್ರೆಂಡ್ಸ್ ಇದು ಇದು ನಿಮಗೆ ಒಂದು ವಾಟರ್ ಡ್ರಾಪ್ ಬರುತ್ತಲ್ಲ ಆ ಶೇಪಲ್ಲಿದೆ ನಂಗೆ ತುಂಬ ಇಷ್ಟ ಆಯ್ತಿದು ಇದನ್ನು ನಾನು ಐಸ್ ಕ್ಯೂಬ್ ಇಡೋದಕ್ಕೆ ತಂದಿಲ್ಲ ನಿಮಗೆ ತೋರಿಸ್ತೀನಿ ಇದನ್ನು ನಾನು ಯಾಕೆ ತೊಗೊಂಡಿದ್ದೀನಿ ಅಂತ ಇದನ್ನು ಯೂಸ್ ಮಾಡ್ತೀನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ರೈಟ್ ಬಂದು 100 ರುಪೀಸ್ ಇದೆ ಬಟ್ ಇದು ನಮಗೆ ಬಿಲ್ಲಲ್ಲಿ ನಮಗೆ 80 ರುಪೀಸ್ ಕೊಟ್ಟಿದ್ದಾರೆ 79 ರುಪೀಸ್ ಕೊಟ್ಟಿದ್ದಾರೆ ನಿಮಗೆ ಒಂದು 21 ರೂಪಾಯಿ ಕಮ್ಮಿ ಇದೆ ಇದು ನೋಡೋಣ ಇದನ್ನು ನಾನು ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಹಾಗೆ ಇಲ್ಲಿ ನಾನು ಮಕ್ಕಳಿಗೆ ಕುಲ್ಫಿ ಮಾಡೋದಕ್ಕೆ ಈಗೆಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಅವರಿಗೆ ಕುಲ್ಫಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಅಂತ ಹೇಳಿ ಒಂದು ಕುಲ್ಫಿ ಟ್ರೇ ತೊಗೊಂಡಿದ್ದೀನಿ ಇದ್ರ ರೇಟ್ ಬಂದು 69 ರುಪೀಸ್ ಇದೆ 69 ರೂಪಾಯಿ ಡಿ ಮಾರ್ಟ್ ಸೈಜಲ್ಲಿ ಅವ್ರಿಗೆ ಕುಲ್ಫಿ ಮಾಡೋಣ ಅಂತ ನಾನು ಇನ್ನೂ ಒಂದ್ಸರಿ ಇನ್ನೂ ಕುಲ್ಫಿ ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ ಅವರಿಗೆ ಮನೇಲೇ ಮಾಡಿಕೊಡೋಣ ಹೋಮ್ ಮೇಡ್ ಮಾಡಿಕೊಡೋಣ ಅಂತ ಫ್ರೆಂಡ್ಸ್ ಇದು ಬಂದು ಆಯಿಲ್ ಕ್ಯಾನು ನಾನು ಇದನ್ನು ದೀಪದ ಎಣ್ಣೆ ಹಾಕೋದಕ್ಕೆ ಇಟ್ಕೊಳ್ಳೋಣ ಅಂತ ದೇವ್ರ ಮನೇಲಿ ಆಲ್ರೆಡಿ ಇದೆ ಅದು ಸ್ವಲ್ಪ ಹಳೇದಾಗಿದೆ ಅದಕ್ಕೆ ಈಗ ಹೊಸ ವರ್ಷಕ್ಕೆ ಹೊಸದಾಗಿ ಒಂದು ದೇವ್ರ ಮನೇಲಿ ಇಡೋಣ ಅಂತ ಹೇಳಿ ತೊಗೊಂಬಂದೆ ಇದ್ರ ರೇಟ್ ಬಂದು 79 ರುಪೀಸ್ ಫ್ರೆಂಡ್ಸ್ ನೋಡ್ತಾರೆ ಚೆನ್ನಾಗಿದೆ ಇನ್ನು ಓಪನ್ ಮಾಡಿಲ್ಲ ನಾನು ಇದು ಇದು ಈ ಥರ ಓಪನಿಂಗ್ ಇದೆ ಫ್ರೆಂಡ್ಸ್ ಇದನ್ನು ಈ ಥರ ನೋಡಿ ಪರವಾಗಿಲ್ಲ 79 ರುಪೀಸ್ಗೆ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಮನೇಲಿ ದೀಪದ ಎಣ್ಣೆ ಹಾಕಿ ಇಟ್ಕೊಳ್ಳೋದಕ್ಕೆ ಇದು ಜಾಯ್ ಕಂಪ್ನಿಯವ್ರದು ಜಾಯ್ ಅವ್ರದು ಒಂದು ಹೇರ್ ಡ್ರೈಯರ್ ತೊಗೊಂಡಿದ್ದೀನಿ ಇದು ಕೂಡ ಡಿ ಹೋಮ್ ಅಂತ ಡಿ ಮಾರ್ಟ್ ಅವ್ರದೇ ಹೇರ್ ಡ್ರೈಯರ್ ಬಂದು ಬಟ್ ಇದ್ರ ರೇಟ್ ಬಂದು 599 ರೂಪಾಯಿ ಫ್ರೆಂಡ್ಸ್ ಇದು ನೋಡಿ 599 ರೂಪಾಯಿ ಯಾವಾಗಲೂ ನಾನು ಒಂದು ಹೇರ್ ಡ್ರೈಯರ್ ತೊಗೋಬೇಕು ಅಂದ್ಕೊಂಡೇ ಇದ್ದೆ ಆದರೆ ನಮ್ಮನೇಲಿ ನಮ್ಮ ಯಜಮಾನರು ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಬೇಡಿ ಹೇರ್ ಕಟ್ ಆಗುತ್ತೆ ಅಂತ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಟೈಮಲ್ಲಿ ನಮಗೆ ಹೇರ್ ಡ್ರೈಯರ್ ಬೇಕೇ ಬೇಕಾಗತ್ತೆ ಯಾವಾಗ್ಲೂ ಒಂದೇ ಥರ ಇರೋದಕ್ಕಾಗಲ್ಲ ಈಗ ಏನಾದರೂ ಪೂಜೆ ಇರುತ್ತೆ ಎಲ್ಲಾದರೂ ಹೊರಡಬೇಕಾಗಿರುತ್ತೆ ಅರ್ಜೆಂಟಲ್ಲಿ ನಾವು ತಲೆ ಸ್ನಾನ ಮಾಡಿರ್ತೀವಿ ಆ ಟೈಮಲ್ಲಿ ಯೂಸ್ ಆಗುತ್ತೆ ಡೈಲಿ ಯೂಸ್ ಮಾಡೋದಿಲ್ಲ ಅರ್ಜೆಂಟ್ ಇದ್ದಾಗ ಬೇಕಾಗತ್ತೆ ಅಂತ ಹೇಳಿ ತೊಗೊಂಡೆ ನಾನು ಇದಕ್ಕೆ ಯಾವುದೇ ರೀತಿಯಾದ ವಾರಂಟಿ ಇಲ್ಲ ನಾವು ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಅಷ್ಟೇ ಫ್ರೆಂಡ್ಸ್ ಇದು ಹಾಟ್ ಕೆಟಲ್ಲಿದು ನೀರು ಕಲಿಸೋದಕ್ಕೆ ಪಿಜನ್ ಕಂಪ್ನಿದು ಕಾಣಿಸ್ತಾ ಇದೆಯಾ ಪಿಜನ್ ಕಂಪ್ನಿದು ಇದ್ರ ರೇಟ್ ಬಂದು ಇಲ್ಲಿ ನೋಡ್ಬೋದು ನೀವು 1150 ರೂಪಾಯಿ ಇದೆ ಕಾಣಿಸ್ತಿದೆಯಾ 1150 ರೂಪಾಯಿ ಇದೆ ಆದರೆ ನಿಮಗೆ ಡಿ ಮಾರ್ಟಲ್ಲಿ ಜಸ್ಟ್ 600 ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಇದು 600 ರೂಪಾಯಿಗೆಲ್ಲ ನಿಮಗೆ ಸಿಗತ್ತೆ 600 ರೂಪಾಯಿಗೆಲ್ಲ ಸಿಗತ್ತೆ ನಾನು 600 ರೂಪಾಯಿನೇ ಕೊಟ್ಟಿದ್ದು ಅವರೇ ಅಲ್ಲಿ ಟೆಸ್ಟ್ ಮಾಡಿ ಕೂಡ ಕೊಡ್ತಾರೆ ಇದಕ್ಕೆ ವಾರಂಟಿ ಇದೆ 1 ವರ್ಷ ವಾರಂಟಿ ಕೊಟ್ಟಿದ್ದಾರೆ ಅವರು ವಾರಂಟಿ ಕಾರ್ಡು ಕೂಡ ಕೊಟ್ಟಿದ್ದಾರೆ ಇದು ಸೇಫ್ಟಿ ಚೆನ್ನಾಗಿದೆ ಇದು ಬಟನ್ ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ ನಿಮಗೆ ಸ್ಟ್ರಾಂಗ್ ಆಗೂ ಇದೆ ಕೂಡ ಚೆನ್ನಾಗೂ ಇದೆ ಮತ್ತು ನಾವು ಇದನ್ನು ಹಾಕ್ಬೇಕಾದ್ರೆ ಬಟನ್ ಪ್ರೆಸ್ ಮಾಡಿನೇ ಹಾಕಬೇಕು ಲಾಕ್ ಆಗುತ್ತೆ ಇದು ನೀರು ಬಂದು 1.5 1.5 ಲೀಟ್ರ್ ನೀರು ಹಾಕ್ಬೋದು ಇದು ನಿಮಗೆ ವಾರಂಟಿ ಕೂಡ ಇದೆ ವಾರಂಟಿ 1 ಇಯರ್ ವಾರಂಟಿನೂ ಕೂಡ ಕೊಟ್ಟಿದ್ದಾರೆ ನೋಡಿ ಬಾಕ್ಸ್ ಮೇಲೆ ಇದೆ 1 ಇಯರ್ ವಾರಂಟಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ 1 ಇಯರ್ ವಾರಂಟಿನೂ ಇದೆ ಕಾರ್ಡು ಕೊಟ್ಟಿರ್ತಾರೆ ನಿಮಗೆ ಅದನ್ನು ಸೀಲ್ ಮಾಡು ಕೊಟ್ಟಿದ್ದಾರೆ ಇದನ್ನು ನೀವು ಅಷ್ಟರಲ್ಲಿ ಏನೇ ಆದರೂ ಒಂದು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಕೊಂಡು ಇನ್ಫಾರ್ಮ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ಶಾಪಿಂಗ್ ಏನೇನಿತ್ತು ಹಾಗೆ ಮನೆಗೆ ಬೇಕಾಗಿರೋ ಗ್ರಾಸರೀಸು ಎಲ್ಲದನ್ನು ನಾನು ತೊಗೊಂಡಿದ್ದೀನಿ
ನಾವೀಗ ನಮ್ಮನೆಯಲ್ಲಂತೂ ಉಪ್ಪಿನಕಾಯಿ ನಾವು ಜಾಸ್ತಿ ತಿಂತೀವಿ ಫ್ರೆಂಡ್ಸ್, ಅದಕ್ಕೋಸ್ಕರ ಉಪ್ಪಿನಕಾಯಿ ಯಾವಾಗಲೂ ಫಸ್ಟ್ ಹೋಗಿದ ತಕ್ಷಣ ನಾನು ತೊಗೊಳ್ಳೋದೆ ಉಪ್ಪಿನಕಾಯಿ. ಯಾಕಂದರೆ ಉಪ್ಪಿನಕಾಯಿ ತುಂಬ ಜಾಸ್ತಿ ತಿಂತೀವಿ ನಮ್ಮನೇಲಿ, ನಮ್ಮ ಮಕ್ಕಳು ನಾವು ಇಬ್ಬರು ಮೂರು ಜನನೂ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ನೀವು ಫ್ರೂಟ್ ಸಲಾಡ್ ಅಥವಾ ಮಾಡಿದಾಗಲೂ ಕಸ್ಟರ್ಡ್ ಹಾಕಿ ಮಾಡ್ಬೋದು. ಪಾಯಸಕ್ಕೂ ಕೂಡ ನೀವು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿ ಪಾಯಸ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಹಬ್ಬಕ್ಕೋಸ್ಕರನೇ ಇದು ಒಂದು ಕಸ್ಟರ್ಡ್ ಪೌಡರ್ ಹಾಕಿ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ನೀವು ನಾನ್ ವೆಜ್ ಅಡುಗೆ ಮಾಡ್ತಿರಲ್ಲ ಆ ಟೈಮಲ್ಲಿ ಶಾವಿಗೆ ಪಾಯಸ ಮಾಡಿದಾಗ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿ ಅದರದ್ದು ಮಿಲ್ಕ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಮಾಡಿದಾಗ ನಿಮಗೆ ತೋರಿಸ್ತೀನಿ. ಈಗ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಇನ್ನೊಂದು ನೋಡೋದಕ್ಕೆ ತುಂಬ ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇತ್ತು, ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ಇದು ರೇಟ್ ಬಂದು 79 ರುಪೀಸ್. ಇದು ಏನೋ ಸ್ವಲ್ಪ ನೋಡೋದಕ್ಕೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ಕ್ಲಿಪ್ಪು, ನೋಡೋದಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಕ್ಲಿಪ್ಗಳು ತೊಗೊಂಡೆ. ಎಷ್ಟು ತೊಗೊಂಡ್ರು ಮನೆಗಳೆಲ್ಲ ಕ್ಲಿಪ್ಗಳು ಸಾಕಾಗೋದಿಲ್ಲ. ಯಾಕೆ ಅಂದರೆ ನನ್ನ ಮನೇಲಿ ನನ್ನ ಮಕ್ಕಳು ಕ್ಲಿಪ್ಪಲ್ಲೇ ಆಟ ಆಡೋದು, ಟ್ರೈನ್ ಮಾಡೋದು, ಅವ್ರೊಂದು ಸರ್ಕಲ್ ಮಾಡೋದು, ಬಟರ್ಫ್ಲೈ ಮಾಡೋದೆಲ್ಲ ಕ್ಲಿಪ್ಗಳಿಂದಾನೆ. ನನ್ನ ಬಟ್ಟೆಗೆ ಹಾಕಿ ಕ್ಲಿಪ್ ಯಾವುದೂ ಹಾಳು ಮಾಡೋದಿಲ್ಲ, ನನ್ನ ಮಕ್ಕಳು ಆಟ ಆಡೋಕ್ಕೆ ತೊಗೊಂಡು ಹಾಳು ಮಾಡ್ತಾರೆ. ಮೆಜರ್ಮೆಂಟ್ ಕಪ್ಪು ಕೂಡ ತೊಗೊಂಡಿದ್ದೀನಿ ಇಲ್ಲಿ. ಇದು ಬಂದು ನಿಮಗೆ ಡಿ ಮಾರ್ಟಲ್ಲಿ ನಿಮಗೆ 69 ರುಪೀಸ್. ಹಾಗೆ ನಾನು ನಿಮಗೆ ಬಾಕ್ಸ್ನ ತೋರಿಸೋದು ಮರ್ತೋಯ್ತು, ಲಂಚ್ ಬಾಕ್ಸು, ಅದಕ್ಕೆ ಈಗ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗಿಬ್ಬರಿಗೂ ನಾನು ಲಂಚ್ ಬಾಕ್ಸ್ ತೊಗೊಂಬಂದಿದ್ದೆ. ಇದು ರೇಟ್ ಬಂದು 395 ರೂಪಾಯಿ. ಮಗನಿಗೆ ಬ್ಲೂ ಕಲರ್ ತೊಗೊಂಡಿದ್ದೀನಿ, ಮಗಳಿಗೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿದೆ ಕಲರು ಮಾತ್ರ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹೋದಾಗ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೋ ಶಾಪಿಂಗಲ್ಲಿ ಅದನ್ನು ತೊಗೊಂಬಂದುಬಿಡ್ತೀನಿ. ಯಾಕಂದರೆ ನಮ್ಗೆ ಬೇಕು ಅಂತ ಅನ್ನೋದಕ್ಕೆ ತೊಗೊಳ್ಳೋದಕ್ಕಿಂತ ಹೋದಾಗ ಸಿಕ್ಕಿದಾಗ ತೊಗೊಳ್ಳೋದು ಬೆಸ್ಟ್ ಅಂತ. ನೋಡಿದ್ರಲ್ಲ, ಇದು ಮಗಳಿಗೆ ಪಿಂಕ್ ಕಲರ್ ಇದು, ಹಾಗೆ ಮಗನಿಗೆ ನಾನು ಬ್ಲೂ ಕಲರ್ ತೊಗೊಂಡೆ. ಫ್ರೆಂಡ್ಸ್, ಇದು ಮಗನಿಗೆ ತೊಗೊಂಡಿದ್ದು ನಾನು ಬ್ಲೂ ಕಲರು, ಮಗಳಿಗೆ ಪಿಂಕ್ ಕಲರ್ ತೊಗೊಂಡೆ. ಚೆನ್ನಾಗಿದೆ ಅನ್ನಿಸ್ತು, ಇಷ್ಟನೂ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ತೋರಿಸೋದು ಮರ್ತೋಗ್ಬಿಟ್ಟಿತ್ತು ನನಗೆ, ಮಕ್ಕಳಿಗೆ ಲಂಚ್ ಬಾಕ್ಸ್ ತೊಗೊಂಬಂದಿದ್ದೆ, ತೋರಿಸೋದು ಮರ್ತೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇದೆ ಎರಡು ಲಂಚ್ ಬಾಕ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಒಂದು ಡಿ ಮಾರ್ಟ್ ಶಾಪಿಂಗ್ ಹೇಗಿತ್ತು. ಹಾಗೆ ಅಮ್ಮನ ಜೊತೆ ಹೋಗಿ ಶಾಪಿಂಗ್ ಏನೇನು ಮಾಡಿ ಬಂದೆ, ಅಮ್ಮನ ಕರ್ಕೊಂಡು ಹೋಗಿ ಇದೊಂದು ಬಾಕ್ಸ್ ಓಪನ್ ಮಾಡೋದಕ್ಕೆ ಎಷ್ಟು ಪಜಿತಿ ಪಟ್ಟರು ಅಂತಲೂ ಕೂಡ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.